ವಯಸ್ಸು ಅವನಿಗೆ ತುಂಬ ಚಿಕ್ಕದು, ಆದರೆ ಯಾಕೋ ಒಂಥರ ವಯಸ್ಸಾದ ಮಗು ಥರ ಕಾಣಿಸ್ತಾ ಇದೆ. ಮುಖವನ್ನು ಮತ್ತಷ್ಟು ಮಗದಷ್ಟು ಸೌಂದರ್ಯಯುಕ್ತವಾಗಿ ಮಾಡಲಿಕ್ಕೆ ಅವಕಾಶ ಸುಮಾರು ಅರ್ಧ ಗಂಟೆಯಿಂದ ಎರಡರವರೆಗೂ ಬಿಟ್ಟು ಬಿಡಿ. 4-5 ಸೆಟ್ಟಿಂಗ್ಸಲ್ಲಿ ಮುಖಕ್ಕೆ ಒಂದು ಟೈಟ್ನೆಸ್ ಬರುತ್ತೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಮುಖದ ಸುಕ್ಕು, ವಯಸ್ಸು ತುಂಬ ಚಿಕ್ಕದು, ವಯಸ್ಸು ಇನ್ನು ತುಂಬ ಚಿಕ್ಕದು, ಆದರೆ ಯಾಕೋ ಒಂಥರ ವಯಸ್ಸಾದ ಮುಖದ ಥರ ಕಾಣಿಸ್ತಾ ಇದೆ. ಮುಖ ತುಂಬ ಸುಕ್ಕಲ್ರಿ, ಒಳ್ಳೆ ಲೋಷನ್ನು ಒಳ್ಳೆ ಕ್ರೀಮು ತುಂಬ ಪವರ್ ಪ್ಯಾಕ್ಡ್ ಎಕ್ಸ್ಪೆನ್ಸಿವ್ ಇಂಪೋರ್ಟೆಡ್ ಕ್ರೀಮ್ ಹಚ್ಕೊಂಡ್ಬಿಟ್ರೆ ಫೇಸ್ ಲಿಫ್ಟಿಂಗ್ ಆಗಿಬಿಡುತ್ತಾ, ಸುಕ್ಕೆಲ್ಲ ನಿವಾರಣೆ ಆಗಿಬಿಡುತ್ತಾ? ಆಗ್ಬಿಡುತ್ತೆ ಅಂತ ಕಣ್ರಿ, ಎದುರು ಮನೆಯವ್ರು ಹೆಂಗೆ ಹೇಳಿದ್ರು. ಅನೇಕ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಲ್ಲೆಲ್ಲ ಹರಿದಾಡ್ತಾ ಇತ್ತು, ಇದನ್ನ ಯಾಕೆ ನಾನು ಟ್ರೈ ಮಾಡಬಾರ್ದು, 5,000 ರೂಪಾಯಿ ಕೊಟ್ಟು ತೊಗೊಂಡೆ, 15,000 ಕೊಟ್ಟು ತೊಗೊಂಡೆ, ಇದೆಲ್ಲ ಯೋಚನೆಗಳು ಮಾಡ್ತೀವಲ್ವ. ಸಿಂಪಲ್ ರೆಮಿಡಿ ಒಂದು ಹೇಳ್ತೀನಿ ಮನೆಯಲ್ಲಿ, ಅದನ್ನು ಪ್ರಯತ್ನ ಪ್ರಯೋಗ ಮಾಡಿ ನೋಡಿ, ಇಷ್ಟು ಅನುಕೂಲ ಆಗುತ್ತೆ ಅಂತ ನನಗೆ ಹೇಳಿ. ಸ್ವಲ್ಪ ಅಕ್ಕಿ ಹಿಟ್ಟು ತಗೊಳ್ಳಿ, 2-3 ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ, ಒಂದು ಸಂಪೂರ್ಣವಾದಂಥ ಕೋಳಿ ಮೊಟ್ಟೆನ ಅದ್ರಲ್ಲಿ ಹಾಕಿ, ಕೋಳಿ ಮೊಟ್ಟೆನ ಚೆನ್ನಾಗಿ ಬ್ಲೆಂಡ್ ಮಾಡಿ ಅಕ್ಕಿ ಹಿಟ್ಟು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಶ್ರೀಗಂಧ ಗೊತ್ತಲ್ವ, ಚಂದನ, ಅದನ್ನು ಕಲ್ಲು ಸಾಣೆ ಕಲ್ಲ ಮೇಲೆ ತೆಗೆದುಬಿಟ್ಟು ಸುಮಾರು 1/4 ಚಮಚದಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರೆ. ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಫೋಕಸ್ ಮಾಡಿ ಹೇಳ್ತಕ್ಕಂತಹ ಅಂಶ ಇದಾಗಿರೋದ್ರಿಂದ ಅರಿಶಿನವನ್ನು ತುಂಬ ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ. ಯಾವುದೇ ವಿಧವಾದಂಥ ಅಡ್ಡ ಪರಿಣಾಮ ಆಗಲ್ಲ. ಬರತಕ್ಕಂತಹ ರೋಮಕೋಪಗಳು ಅರ್ಥಾತ್ ಹೇರ್ ಫಾಲಿಕಲ್ಸು ಬೆಳಿದೆ, ಮುಖವನ್ನು ಮತ್ತಷ್ಟು ಮಗದಷ್ಟು ಸೌಂದರ್ಯಯುಕ್ತವಾಗಿ ಮಾಡಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡೋದ್ರಿಂದ ಅರಿಶಿನವನ್ನು ನೀವು ಖಂಡಿತ ಹೇರಳವಾಗಿ ಅರ್ಥಾತ್ ಧಾರಾಳವಾಗಿ ಬಳಸ್ಕೊಳ್ಬೋದು. ಅಕ್ಕಿ ಹಿಟ್ಟು ಕೋಳಿ ಮೊಟ್ಟೆಯನ್ನು ಸ್ವಲ್ಪ ಬೆರೆಸ್ತಕ್ಕಂಥದ್ದು, ಅದರ ಜೊತೆಗೆ ನೀವು ನಾನು ಹೇಳ್ತಕ್ಕಂತಹ ಶ್ರೀಗಂಧವನ್ನು ಸುಮಾರು 1/4 ಚಮಚವನ್ನು ಹಾಕ್ಕೊಳ್ಳಿ, ಅರಿಶಿನವನ್ನು ಹಾಕ್ಕೊಳ್ಳಿ, ಫೈನ್ ಬ್ಲೆಂಡ್ ಮಾಡ್ಕೊಳ್ಳಿ. ಇದಕ್ಕೆ ನೀರಿನ ಪರ್ಯಾಯವಾಗಿ ಗುಲಾಬ್ ಜಲ, ರೋಸ್ ವಾಟರ್ ಅಂತ ಏನು ಕರಿತೀವಿ, ಪರಿಶುದ್ಧವಾದಂತಹ ರೋಸ್ ವಾಟರ್ನ ಫೈನ್ ಬ್ಲೆಂಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮುಖಕ್ಕೆ ಲೇಪನಾರ್ಥವಾಗಿ ಅಂದರೆ ಆ್ಯಸ್ ಎ ಟಾಪಿಕಲ್ ಅಪ್ಲಿಕೇಶನ್ ಥಿಕ್ ಕ್ರೀಮ್ ಹಚ್ತಿರಲ್ಲ ಮುಖಕ್ಕೆ, ಹಾಗೆ ಒಂದು ಫೇಸ್ ಪ್ಯಾಕ್ ಥರ ಚೆನ್ನಾಗಿ ಹಚ್ಚಿ ಸುಮಾರು 1/2 ಗಂಟೆಯಿಂದ 2 ಗಂಟೆವರೆಗೂ ಬಿಟ್ಟು ಬಿಡಿ. ಕಣ್ಣಿನ ರೆಪ್ಪೆಗಳ ಮೇಲ್ಭಾಗ, ಕಿವಿಯನ್ನು ಆವರಿಸಿ, ಮೂಗು, ಕೆನ್ನೆ, ಗಲ್ಲ, ಗಂಟಲಿನವರೆಗೂ ಸಂಪೂರ್ಣ ಇದನ್ನು ಪ್ಯಾಕ್ ಮಾಡಿ ಒಂದು 1 ಅವರ್ ಟು 2 ಅವರ್ಸ್ ಇದನ್ನು ಬಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ತದನಂತರ ಸುಖೋಷ್ಣವಾದಂತಹ ನೀರಿನಲ್ಲಿ ಒಳ್ಳೆಯ ಕಡಲೆ ಹಿಟ್ಟನ್ನು ಎಗೈನ್ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಅದರ ಫೈನ್ ಪೇಸ್ಟ್ನಲ್ಲಿ ಮುಖವನ್ನು ತುಳಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ 4-5 ಸೆಟ್ಟಿಂಗ್ಸಲ್ಲಿ ಮುಖಕ್ಕೆ ಒಂದು ಟೈಟ್ನೆಸ್ ಬರುತ್ತೆ, ಕಾಂತಿ ಬರುತ್ತೆ, ಹೊಳಪು ಬರುತ್ತೆ. ಅರಿಶಿನವನ್ನು ನಾವು ಹಾಕಿ ಆ ಟ್ರೀಟ್ಮೆಂಟನ್ನು ನಮಗೆ ನಾವು ತೊಗೊಳ್ತಾ ಇರತಕ್ಕಂಥ ಹಂತದಲ್ಲಿ ಕೂದಲು ಹೇರ್ ಫಾಲಿಕಲ್ಸ್ ಅಂತ ಕರ್ತೀವಿ ಅದು ಕೂಡ ಸ್ಟಾಪ್ ಆಗುತ್ತೆ. ಸೌಂದರ್ಯ, ಕಾಂತಿ, ವರ್ಣ ಮೂರರ ಅಭಿವೃದ್ಧಿಗೆ ಈ ಒಂದು ರೆಮಿಡಿ ಕಾರಣೀಕರ್ತವಾಗುತ್ತೆ. ಇಷ್ಟೆಲ್ಲ ಲಾಭ ಕೊಡುವಂತಹ ಮನೆ ಮದ್ದುಗಳನ್ನು ನಾವು ಬಳಸಬೇಕು, ಬೆಳೆಸಬೇಕು, ಗೌರವಿಸಬೇಕು, ಪೂಜಿಸಬೇಕು, ಮತ್ತು ಅದನ್ನು ಇನ್ನಿತರ 4 ಜನಕ್ಕೆ ಬಳಸೋಕ್ಕೆ ಪ್ರೇರೇಪಣೆ ಕೂಡ ನಾವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಮಸ್ಯೆಗಳಿದೆಯಾ? ಮುಖ ಸುಕ್ಕುಪೂರಿತವಾಗಿದೆಯಾ? ಇವತ್ತು ಹೇಳ್ತಕ್ಕಂತಹ ರೆಮಿಡಿ ನಿಮ್ಮದಾಗಿಸ್ಕೊಳ್ಳಿ. ಆರೋಗ್ಯದ ಗುಟ್ಟು ಇದೆ, ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.